ಇತ್ತೀಚೆಗೆ ಹಿರಿಯರು ಕಿರಿಯರು ಎನ್ನದೆ ಕಣ್ಣಿನ ಸಮಸ್ಯೆಗಳು ಪ್ರತಿಯೊಬ್ಬರಿಗೆ ಕಾಡುತ್ತಿವೆ. ಪ್ರಧಾನವಾಗಿ ನಮ್ಮ ಆಹಾರ ವಿಷಯದಲ್ಲಿ ಪೋಷಕಾಂಶಗಳ ಲೋಪದಿಂದಾಗಿ, ಹಾಗೆಯೇ ಅತ್ಯಧಿಕವಾದಂತಹ ಇನ್ಫೆಕ್ಷನ್ಗಳ ಕಾರಣದಿಂದಾಗಿ, ಒತ್ತಡದಿಂದಾಗಿ ನಾವು ಪ್ರಮುಖವಾಗಿ ಕಣ್ಣಿನ ಸಮಸ್ಯೆಗಳನ್ನ ಕಾಣ್ತಾ ಇದ್ದೀವಿ. ಅಂದ್ರೆ ಅತಿ ಕಿರಿ ವಯಸ್ಸಲ್ಲೇ ಕಣ್ಣು ಮಂಜಾಗಿ ಕಾಣಿಸುವುದು ಅಥವಾ ದೃಷ್ಟಿ ಲೋಪ ಉಂಟಾಗುವುದು. ಇನ್ನು ನಾವು ಸರಿಯಾದ ರೀತಿಯಲ್ಲಿ ಆಹಾರವನ್ನ ಸೇವನೆ ಮಾಡಿಕೊಂಡು ಪೋಷಕಾಂಶಗಳನ್ನು ತೆಗೆದುಕೊಂಡಾಗ ಮಾತ್ರ ಕಣ್ಣಿನ ಆರೋಗ್ಯ ಸುರಕ್ಷಿತವಾಗಿರುತ್ತದೆ. ಇಡೀ ಅಂದವಾದ ಪ್ರಪಂಚವನ್ನ ನೋಡಬಹುದು. ಆದ್ದರಿಂದ ನಾವು ಪ್ರತಿನಿತ್ಯ ಸೇವಿಸುವ ಆಹಾರದಲ್ಲಿ ವಿಟಮಿನ್, ಮಿನರಲ್ಸ್, ಹೆಚ್ಚಾಗಿರುವಂತಹ ಐರನ್ ಪದಾರ್ಥಗಳನ್ನ ಹೆಚ್ಚಾಗಿ ಸೇವಿಸಬೇಕು. ಹಸಿರು ಸೊಪ್ಪುಗಳಲ್ಲಿ ಹೆಸರಾಗಿರುವುದು ಪಾಲಕ್. ಹೌದು, ಪಾಲಕ್ ಸೊಪ್ಪನ್ನ ಪ್ರತಿನಿತ್ಯ ಆಹಾರದಲ್ಲಿ ನಾವು ಅಳವಡಿಸಿಕೊಳ್ಳೋದ್ರಿಂದ ಇದು ಕಣ್ಣಿಗೆ ಹೆಚ್ಚಿನ ಆರೈಕೆಯನ್ನು ಮಾಡುತ್ತೆ. ಇದರಲ್ಲಿ ವಿಟಮಿನ್ ಇ ಸಮೃದ್ಧವಾಗಿರೋದ್ರಿಂದ ಇದು ಕಣ್ಣಿನ ರೆಟಿನ ಭಾಗವನ್ನ ಹೆಚ್ಚಾಗಿ ಆರೈಕೆ ಮಾಡುತ್ತದೆ. ಇದರಿಂದ ಕಣ್ಣು ದೃಷ್ಟಿ ದೋಷವಾಗದಂತೆ ತಡೆಗಟ್ಟಬಹುದು. ಇನ್ನು ಮುಖ್ಯವಾಗಿ ತರಕಾರಿಗಳಲ್ಲಿ ಒಂದಾದ ಕ್ಯಾರೆಟ್. ಕ್ಯಾರೆಟ್ ಸೇವಿಸೋದ್ರಿಂದ ಕಣ್ಣಿನ ಆರೋಗ್ಯವನ್ನ ದ್ವಿಗುಣೀಕೃತಗೊಳಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ದೃಷ್ಟಿಯನ್ನ ಇನ್ನಷ್ಟು ಸ್ಪಷ್ಟವಾಗಿ ನೋಡಬಹುದು. ಅಷ್ಟೇ ಅಲ್ಲದೆ ದೃಷ್ಟಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನ ಕ್ಯಾರೆಟ್ ಸೇವನೆಯಿಂದ ನಿವಾರಿಸಿಕೊಳ್ಳಬಹುದು. ಇದು ದೃಷ್ಟಿ ಲೋಪಗಳನ್ನು ನಿವಾರಿಸಿ ಆರೋಗ್ಯವಂತವಾದ ದೃಷ್ಟಿಯನ್ನ ಕಣ್ಣುಗಳಿಗೆ ನೀಡುತ್ತದೆ. ಇದು ವಿಟಮಿನ್ ಇ ಎನ್ನುವ ಖನಿಜಾಂಶವನ್ನ ಹೆಚ್ಚು ಹೊಂದಿರೋದ್ರಿಂದ ಇದನ್ನ ಮೇಲಿಂದ ಮೇಲೆ ಸೇವಿಸುತ್ತಾ ಇರಬೇಕು. ಇನ್ನು ಮುಖ್ಯವಾಗಿ ಕಣ್ಣಿನ ಇನ್ಫೆಕ್ಷನ್ ನಿಂದ ನಾವು ಕಾಪಾಡಿಕೊಳ್ಳಬೇಕು ಅಂದ್ರೆ ಕಣ್ಣಿಗೆ ಬೀಟಾ ಕ್ಯಾರೋಟಿನ್ ಅತಿ ಅಗತ್ಯ. ಅಂತಹ ಪದಾರ್ಥಗಳು ಇರುವ ತರಕಾರಿಗಳನ್ನ, ಪೋಷಕಾಂಶಗಳುಳ್ಳ ಹಣ್ಣುಗಳನ್ನ ತಪ್ಪದೇ ಸೇವಿಸಬೇಕು. ಇನ್ನು ಬ್ಲೂಬೆರೀಸ್. ಬ್ಲೂಬೆರೀಸ್ ಅಲ್ಲಿ ವಿಟಮಿನ್ ಎ ಹಾಗೂ ವಿಟಮಿನ್ ಇ ಅಧಿಕೃತವಾಗಿರೋದ್ರಿಂದ ಇವುಗಳನ್ನ ಸೇವಿಸೋದ್ರಿಂದ ನಮ್ಮ ಕಣ್ಣಿನ ಒಳಗಡೆ ಇರುವ ಕಪ್ಪಾದ ಕಣ್ಣು ಪಪ್ಪುವನ್ನು ಸಂರಕ್ಷಿಸಿಕೊಳ್ಳಬಹುದು. ಹಾಗೆಯೇ ಗೆಣಸು. ಗೆಣಸಿನಲ್ಲಿ ವಿಟಮಿನ್ ಎ ಸಮೃದ್ಧವಾಗಿರೋದ್ರಿಂದ ಗೆಣಸನ್ನು ಹೆಚ್ಚಾಗಿ ಸೇವಿಸೋದ್ರಿಂದ ನಾವು ನಮ್ಮ ಕಣ್ಣಿನ ದೃಷ್ಟಿಯನ್ನ ಆರೈಕೆ ಮಾಡಿಕೊಳ್ಳಬಹುದು. ಇನ್ನು ಡ್ರೈ ಫ್ರೂಟ್ಸ್ ಗಳಲ್ಲಿ ಒಂದಾದ ಅಕ್ರೋಟ್ ಅನ್ನ ಸೇವಿಸೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಹಾಗೂ ಕಣ್ಣಿನ ದೃಷ್ಟಿಗೂ ಇದು ಒಳ್ಳೆಯದು. ಇದರಲ್ಲಿ ಬೀಟಾ ಕೆರಟಿನ್ ಅತಿಯಾಗಿರೋದ್ರಿಂದ ಇದು ಕಣ್ಣಿನ ದೃಷ್ಟಿಯನ್ನ ಸುಧಾರಿಸುತ್ತದೆ. ಇನ್ನು ಅವಕಾಡೋ. ಇನ್ನು ಕಣ್ಣಿನಲ್ಲಿ ಏರ್ಪಡುವ ಕಪ್ಪು ಮಚ್ಚೆಗಳನ್ನು ನಿವಾರಿಸುತ್ತದೆ. ಇದರಲ್ಲಿರುವ ವಿಟಮಿನ್ ಎ, ವಿಟಮಿನ್ ಇ, ಬೀಟಾ ಕೆರಟಿನ್ ಹಾಗೂ ವಿಟಮಿನ್ ಸಿ ಕಣ್ಣಿನ ಆರೋಗ್ಯವನ್ನ ಸುಧಾರಿಸುತ್ತದೆ. ಇನ್ನು ಬ್ರಾಕೋಲಿ. ಇದನ್ನ ಪ್ರತಿನಿತ್ಯ ಸೇವಿಸೋದ್ರಿಂದ ಇದು ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ನಂತೆ ವರ್ತಿಸಿ ಕಣ್ಣಿನ ದೃಷ್ಟಿಯನ್ನ ಆರೈಕೆ ಮಾಡುತ್ತದೆ. ಇನ್ನು ಸ್ಟ್ರಾಬೆರೀಸ್. ಇದು ಕಣ್ಣಿನಲ್ಲಿರುವಂತಹ ತೇವಾಂಶವನ್ನ ವೃದ್ಧಿಗೊಳಿಸಿ ಇದರಲ್ಲಿರುವ ಕಣ್ಣಿನ ಸಮಸ್ಯೆಗಳನ್ನ ನಿವಾರಿಸುತ್ತದೆ. ಇನ್ನು ಮೀನುಗಳು. ಮೀನನ್ನ ಸೇವಿಸೋದ್ರಿಂದ ಕಣ್ಣು ಡ್ಯಾಮೇಜ್ ಆಗದಂತೆ ಕಾಪಾಡಿಕೊಳ್ಳಬಹುದು. ಇನ್ನು ಕಣ್ಣಿನಲ್ಲಿ ಏರ್ಪಡುವ ಕಪ್ಪು ಮಚ್ಚೆಗಳನ್ನ ನಿವಾರಿಸುತ್ತವೆ ಈ ಆಹಾರಗಳು. ಹೀಗಾಗಿ ಪ್ರತಿನಿತ್ಯ ನಾವು ಸೇವಿಸುವ ಆಹಾರದಲ್ಲಿ ಇವುಗಳನ್ನ ಅಳವಡಿಸಿಕೊಂಡ್ರೆ ನಮ್ಮ ದೇಹದ ಆರೋಗ್ಯವೂ ಚೆನ್ನಾಗಿರುತ್ತೆ, ಹಾಗೆ ಕಣ್ಣಿನ ಆರೋಗ್ಯವೂ ಕೂಡ ಚೆನ್ನಾಗಿದ್ದು ನಾವು ಈ ಅಂದವಾದ ಪ್ರಪಂಚವನ್ನು ನೋಡಲು ಸಹಾಯವಾಗುತ್ತದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.